षडक्षरी शिवयोगी सिद्धरामगे शरणु। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಪ್ರಣ ಮಂದಿರದಲ್ಲಿ ಸ್ಮರಿಸಿಕೊಂಡು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿ, ಈಗ ನಾನು ಏನೋ ಒಬ್ಬ ಮಹಾತ್ಮರ ಹೆಸರನ್ನು ಉಚ್ಚಾರ ಮಾಡಿದ್ನಿ. ಆ ಮಹಾತ್ಮರು ಮುಗುಳಕೂಡದ ಪುಣ್ಯಕ್ಷೇತ್ರದ ಮಹಾತ್ಮರು ಅಂತೇಳಿ ತಮ್ಮೆಲ್ಲರಿಗೂ ಸಹಿತ ತಿಳಿದಿರುವಂಥ ವಿಷಯ. ಈಗೇನು ನಾನು ಒಂದು ಹೆಸರನ್ನು ಉಚ್ಚಾರ ಮಾಡಿದ್ನಿ, ಅದರೊಳಗೆ ನಾಲ್ಕು ಭಾಗಗಳನ್ನು ಮಾಡಿ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ, ಒಂದನೇದು ಷಡಕ್ಷರಿ, ಎರಡನೇದು ಶಿವಯೋಗಿ, ಮೂರನೇದು ಸಿದ್ಧರಾಮೇಶ್ವರ, ನಾಲ್ಕನೇದು ಅಪ್ಪಾಜಿ ಅಂಥೇಳಿ. ಈ ನಾಲ್ಕು ಸೇರಿಸಿ ಏನಾಗಿದೆ ಅಂತಂದ್ರೆ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿ ಅಂಥೇಳಿ. ಸ್ವಲ್ಪ ತಾವೆಲ್ಲರೂ ತಿಳಿದವರದೇರಿ, ಆದ್ರೂ ಸಹಿತ ನನ್ನ ಜ್ಞಾನಕ್ಕೆ ಏನು ನಿಲುಕಿತೋ ಅದನ್ನು ತಮ್ಮ ಮುಂದೆ ಹೇಳಕ್ಕೆ ಸ್ವಲ್ಪ ಅಪೇಕ್ಷೆ ಪಡಕತ್ತೀನಿ. ಷಡಕ್ಷರಿ ಅಂತಂದ್ರೆ ಓಂ ನಮ ಶಿವಾಯ್ ಅನ್ನುವ ಮಹಾಮಂತ್ರ. ಷಡಕ್ಷರಿ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಏನಂದ್ರೆ, ಓಂ ನಮ ಶಿವಾಯ್ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ವೇದ, ಓಂ ನಮ ಶಿವಾಯ್ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ಶಾಸ್ತ್ರ, ಓಂ ನಮ ಶಿವಾಯ್ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ತರ್ಕ. ಓಂ ನಮ ಶಿವಾಯ್ ಎಂಬುದೊಂದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ದಾರಿ ಅಂತೇಳಿಕರ ಜಗಜ್ಯೋತಿ ಬಸವಣ್ಣನವರು ಹೇಳಿದಂಗೆ, ಓಂ ನಮ ಶಿವಾಯ ಅನ್ನುವ ತಾರಕ ಮಂತ್ರವನ್ನು ತನ್ನ ಭಕ್ತರಿಗೆ ಉಪದೇಶ ಮಾಡಿ ಆ ಒಂದು ಮಂತ್ರದ ಮಹಿಮೆಯನ್ನು ಭಕ್ತರಿಗೆ ತೋರಿಸಿ ಸನ್ಮಾರ್ಗದ ಕಡೆಗೆ ಭಕ್ತರನ್ನು ಕಳಿಸಿ ಅವರೆಲ್ಲರೂ ಸಹಿತ ಮುಕ್ತಿಗೆ ಪಾತ್ರರಾಗುವಂತೆ ಅನುಗ್ರಹಿಸುವಂತಹ ದಿವ್ಯ ಶಕ್ತಿನೇ ಆ ಷಡಕ್ಷರಿ ಮಹಾಮಂತ್ರದಲ್ಲಿ ಐತಿ ಅಂಥೇಳಿ ಒಂದನೇ ಶಬ್ದದ ಅರ್ಥ ಅನಿಸ್ತೈತಿ. ಎರಡನೇದಂತಂದ್ರೆ ಶಿವಯೋಗಿ. ಶಿವಯೋಗಿ ಅಂದ ಕೂಡಲೇ ಒಮ್ಮಿಗಿಲೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಸ್ಪಷ್ಟವಾಗಿ ನೆನಪಿಗೆ ಬರೋದು ತಿಳಿದಂಥವ್ರಿಗೆ ಯಾರಂತಂದ್ರೆ ಅಥಣಿಯ ಶಿವಯೋಗಿಗಳಂತ ಕರೀತಿದ್ರು. ಮುರುಘರಾಜೇಂದ್ರ ಶಿವಯೋಗಿಗಳು ಅಥಣಿಯವರು. ಅಥಣಿ ಮುರುಘಪ್ಪಜ್ಜನ ಮಠಕ್ಕೆ ಗಚ್ಚಿನ ಮಠ ಅಂತನೂ ಕರೀತಿದ್ರು. ಅನೇಕ ಲೀಲೆಗಳನ್ನು ಮಾಡಿ ಜಗತ್ ಕಲ್ಯಾಣವನ್ನು ಮಾಡಿದಂತಹ ಅನೇಕ ಮಹಾತ್ಮರಲ್ಲಿ ಅಥಣಿ ಮುರುಘಪ್ಪಜ್ಜವರು ಸಹಿತ ಅಗ್ರಗಣ್ಯರು. ಅಥಣಿ ಮುರುಘಪ್ಪಜ್ಜವರು ಅವತಾರಿ ಪುರುಷರನ್ನ ಇದ್ದರು. ಅಥಣಿ ಮುರುಘಪ್ಪಜ್ಜ ಒಂದು ಸಾರಿ ಏನಾಗಿದ್ದ ಅಂತಂದ್ರೆ, ಸಿದ್ಧರಾಮ ಅಪ್ಪಾಜಿಯವರು ಹುಟ್ಟಿದಂಥ ಊರು ಜಂಬಿಗಿ, ಗುಲ್ಬರ್ಗಾ ಜಿಲ್ಲಾ ಆಳಂದ ತಾಲೂಕಿನ ಜಂಬಿಗಿ ಒಳಗೆ ಸಿದ್ಧರಾಮ ಅಪ್ಪಾಜಿಯವರು ಹುಟ್ಟಿದರು. ಆ ಊರಿನ ಹಂತೇಕ ಏನಾಗಿತ್ತಂತಂದ್ರೆ ಅಥಣಿ ಶಿವಯೋಗಿಗಳು ಬಂದಿದ್ರು. ಅಥಣಿ ಶಿವಯೋಗಿಗಳ ಮೇಲೆ ಅವರ ತಂದೆ ತಾಯಿಗಳು ಶರಣಮ್ಮ ಮತ್ತು ಚನ್ನವೀರಯ್ಯನವರು ಅತ್ಯಂತ ವಿಶೇಷವಾದಂಥ ಭಕ್ತಿಯನ್ನು ಹೊಂದಿದ್ರು. ಆವಾಗ ಇಲ್ಲೇ ಊರ ಪಕ್ಕದೊಳಗನ ಬಂದರು ಅಥಣಿ ಶಿವಯೋಗಿಗಳನ್ನು ತಿಳಿದು ಇಬ್ಬರು ಗಂಡ ಹೆಂಡತಿ ಸಿದ್ಧರಾಮ ಶಿವಯೋಗಿಗಳ ತಂದೆ ತಾಯಿಗಳು ಏನು ಮಾಡಿ ಬಂದ್ರಂದ್ರೆ, ಆ ಶಿವಯೋಗಿಗಳ ದರ್ಶನವನ್ನು ಪಡಿಬೇಕಂತ ಹೇಳಿಕರ ಬಂದ್ರಂತ. ಬಂದು ಎಲ್ಲರೂ ಪಾಳೆ ಹಚ್ಚಿದಂಗೆ ಆ ತಾಯಿನೂ ಸಹಿತ ಶರಣಮ್ಮ ಬಂದು ಸದ್ಗುರುಗಳ ದರ್ಶನ ಪಡ್ಕೊಳ್ಬೇಕಂತೇಳಿ ಪಾಳೆ ಹಚ್ಚಿ ನಿಂತಿದ್ಲಂತ. ಆವಾಗ ದೂರಿನಿಂದ ಆಕೆಯನ್ನು ನೋಡಿದಂಥ ಅಥಣಿ ಮುರುಘಪ್ಪಜ್ಜವರು ಏನು ಮಾಡಿದ್ರಂತಂದ್ರೆ, ಏನಿಲ್ಲ ಮತ್ತು ನೀ ಇಲ್ಲಿ ಸಮೀಪ ಭಾವ ಅಂಥೇಳಿ ಆಕಿನ ಕೈ ಮಾಡಿ ಕರೆದು ಬಗ್ಗಿ ಆಕೆಗೆ ನಮಸ್ಕಾರ ಮಾಡಿದ್ರಂತ. ಆವಾಗ ಆಕೆಗೆ ವಿಚಿತ್ರ ಅನ್ನಿಸ್ತು ಏನಂತಂದ್ರೆ, ಅಥಣಿ ಮುರುಘೇಂದ್ರ ಮಹಾಸ್ವಾಮಿಗಳು ಬಂದಾರಂಥೇಳಿ ಸಂತೋಷದಿಂದ ನಾ ಅವ್ರ ದರ್ಶನ ತಗೊಳಕ್ಕೆ ಬನ್ನಿ, ನನಗೆ ಅವ್ರಿಗೆ ಪರಿಚಯ ಇಲ್ಲ, ಆದ್ರೂ ಸಹಿತ ನನ್ನ ನೋಡಿ ಕರೆದು ನನಗೆ ಯಾಕೆ ನಮಸ್ಕಾರ ಮಾಡಿದರು ಅಂಥೇಳಿ ತಿಳಿದೆ. ಅಪ್ಪ ನನಗೆ ಯಾಕೆ ನಮಸ್ಕಾರ ಮಾಡಿದರೆ, ನೀವು ಮಹಾತ್ಮರು ಅಂಥೇಳಿ ಶರಣಮ್ಮ ಆ ಅಥಣಿ ಶಿವಯೋಗಿಗಳಿಗೆ ಹೇಳಿದಾಗ ಅವರು ಹೇಳಿದ್ರಂತ ಏನಂತಂದ್ರೆ, ಯವ್ವ ನಿನಗೆ ನಾ ನಮಸ್ಕಾರ ಮಾಡಿಲ್ಲ, ನಿನ್ನ ಹೊಟ್ಟೆ ಒಳಗಿರುವಂತಹ ಪರಮಾತ್ಮ ಸ್ವರೂಪನಾದಂಥ ನಿನ್ನ ಮಗ್ಗೆ ನಮಸ್ಕಾರ ಮಾಡಿದ್ದೀನಿ. ಜಗತ್ ಕಲ್ಯಾಣ ಮಾಡಾಕ ಸಾಕ್ಷಾತ್ ಪರಮಾತ್ಮನ ನಿನ್ನ ಹೊಟ್ಟೆ ಒಳಗೆ ಹುಟ್ಟಿ ಬರ್ತಾನವ, ನಿನ್ನ ಎರಡನೇ ಮಗ ಆಗಿ ಬಂದು ಅವ ಜಗತ್ತಿನ ಭವದ ಒಂದು
ಆಶೆಯನ್ನ ಹಿಂಗಿಸ್ತಾನವ, ಭವಬಂಧನವನ್ನ ಪಾರ್ ಮಾಡಿಸ್ತಾನವ ತನ್ನ ಭಕ್ತರಿಗೆ ಅಂಥೇಳಿ ಅಥನೇ ಶಿವಯೋಗಿಗಳು ಆ ತಾಯಿಗೆ ಆಶೀರ್ವಾದವನ್ನು ಮಾಡಿದ್ರ ಫಲವಾಗಿನ ಈ ಮಹಾತ್ಮರು ಜನಿಸಿದ್ರು. ಅದಕ್ಕಾಗಿ ಅವರನ್ನ ಹೆಸರಿನೊಳಗೆ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಏನಂತಂದ್ರೆ ಶಿವಯೋಗಿ. ಶಿವಯೋಗಿ ಆ ಮುರುಘರಾಜೇಂದ್ರ ಮಹಾತ್ಮರನ್ನು ಸ್ಮರಣೆ ಮಾಡುವುದನ್ನು ಈ ಹೆಸರಿನೊಳಗೆ ನಾವು ತಿಳ್ಕೊಳ್ಳುವಂಥ ಸ್ಪಷ್ಟವಾದಂಥ ವಿಷಯ. ಅಥನಿ ಮುರುಘಾ ಪದ್ಜವ್ರು ಹೆಂಗಿದ್ರಪ್ಪ ಅಂತಂದ್ರೆ, ಒಂದು ಸಾರಿ ಒಬ್ಬ ಭಕ್ತ ಬಂದಕ್ಯಾರ ತಮ್ಮ ಗಚ್ಚಿನ ಮಟ್ಟದ ಹೊಚ್ಚಲಕ್ಕೆ 9 ಬಂಗಾರದ ದುಡ್ಡುಗಳನ್ನು ಬಡ್ದು ಹೋಗಿದ್ದಂಥ 9 ತೊಲಿವು. ಆವಾಗ ಯಾರೋ ಒಬ್ಬರು ಭಕ್ತರು ಬಂದ ಮುರುಘಾ ಪದ್ಜಗೆ ಹೇಳ್ತಾರೆ ಶಿವಯೋಗಿಗಳಿಗೆ ಏನಂದ್ರೆ, ಯಾರೋ ಬಂಗಾರದ ದುಡ್ಡನ್ನು ಬಡ್ದು ಹೋಗಿದಾರ್ರಿ 9 ಅಂಥೇಳಿ ಸುಮ್ಮನೆ ಕೇಳಿ ಕೇಳಿಲ್ದಾರಂಗೆ ಮಾಡಿದ್ರಂತ. ಮುಂದೆ ಸ್ವಲ್ಪ ದಿವಸ ಆದಮೇಲೆ ಯಾರೋ ಒಬ್ಬರು ಕಿತ್ಕೊಂಡು ಹೋದ್ರಂತವನ್ನ. ಆವಾಗ ಮತ್ತೆ ಬಂದ ಭಕ್ತರು ಅಥನಿ ಮುರುಘಾ ಪದ್ಜವ್ರಿಗೆ ಒಳಗೆ ಮಠದಾಗ ಬಂದು ಹೇಳಿದರು, ಯಪ್ಪ ಯಾರೋ ಅವು ಬಡ್ದಿದ್ದ 9 ಬಂಗಾರದ ದುಡ್ಡುಗಳನ್ನು ಕಿತ್ಕೊಂಡು ಹೋಗಿದಾರಪ್ಪ ಅಂತ ಹೇಳಿದ ಕೂಡಲೇ ಆವಾಗ ಅಂದ್ರಂತೆ, ಇದ್ದ ಮಗ ಬಡ್ದು ಹೋದ, ಇಲ್ಲದ ಮಗ ಕಿತ್ಕೊಂಡು ಹೋದಪ್ಪ. ಬಂದಿದ್ದು ನಮ್ಮದಲ್ಲ, ಹೋದಿದ್ದು ನಮ್ಮದಲ್ಲ, ನಾವ್ಯಾಕೆ ಚಿಂತೆ ಮಾಡೋದಪ್ಪ, ನಮ್ಮ ಆನಂದದೊಳಗೆ ನಾವು ಇರುಣು ಅಂತ ಹೇಳಿಕ್ಯಾರ. ತಮ್ಮ ಆನಂದದೊಳಗನ ಇದ್ದಂಥ ಮಹಾತ್ಮರು ಅಥನಿ ಮುರುಘಾ ಪದ್ಜವರು. ಅದಕ್ಕೆ ಆ ಅವ್ರ ಹೆಸರಿನ ಮೇಲೆ ಶಿವಯೋಗಿ ಅನ್ನುವಂಥ ಶಬ್ದ ಬಂತು. ಇನ್ನು ಮುರುನಿದ್ದಂತಂದ್ರೆ ಸಿದ್ಧರಾಮೇಶ್ವರ ಅಂತ ಹೇಳ್ಕರೈತಿ. ಹಂಗಂದ್ರೆ ಸಿದ್ಧರಾಮೇಶ್ವರ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಈ ಒಂದು ಜಿಡ್ಗಾ ಮಠ ಇರಲಿ ಅಥವಾ ಮುಗುಳುಕೋಡು ಮಠ ಇರಲಿ, ಇದಕ್ಕೆ ಮೂಲ ಅಧಿಪತಿಗಳು ಯಾರಂತಂದ್ರೆ ಯಲ್ಲಾಲಿಂಗ ಅಪ್ಪಾಜಿ ಅಂತ ಹೇಳ್ಕರೆ ನಮಗೆ ಗೊತ್ತಿದ್ದಂಥ ಮಾತು. ಯಲ್ಲಾಲಿಂಗ ಅಪ್ಪಾಜಿ ಅವರು ತಮ್ಮ ಒಂದು ಕಲ್ಯಾಣವನ್ನು ಹೆಂಗೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ, ಲಚ್ಚಾಣದ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಸೇವೆಯನ್ನು ಮಾಡಿ ಅವರ ಒಂದು ಪರೀಕ್ಷೆಯಲ್ಲಿ ಗೆದ್ದು ಕಾಯ ವಾಚ ಮನಸ ಸದ್ಗುರುವಿನ ಕೃಪೆಯನ್ನು ಸಂಪಾದಿಸಿಕೊಂಡು ಒಬ್ಬ ದೊಡ್ಡ ಮಹಾತ್ಮರಾದರು ಅಂತ ಹೇಳ್ಕರೆ ನಮಗೆ ಎಲ್ಲರಿಗೂ ಸಹಿತ ಗೊತ್ತಿರುವಂತಹ ವಿಷಯ. ಯಲ್ಲಾಲಿಂಗ ಅಪ್ಪವರು ಮಹಾತ್ಮರದವರು. ಇವರು ಜಗತ್ತು ಕಲ್ಯಾಣ ಮಾಡಲಿಕ್ಕೆ ಹುಟ್ಟಿ ಬಂದಂತಹ ಪರಮಾತ್ಮನ ಅವತಾರ ಅಂಥೇಳಿ ಯಾವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಾಯ್ತು, ಆವಾಗ ಆ ಯಲ್ಲಪ್ಪ ಅನ್ನುವಂಥ ಹೆಸರಿದ್ದಂಥ ತಮ್ಮ ಶಿಷ್ಯನಿಗೆ ಯಲ್ಲಾಲಿಂಗ ಅಂತ ಹೇಳಿಕರ ನಾಮಕರಣವನ್ನು ಹೊಸತಾಗಿ ಮಾಡಿ, ನೀನು ಜಗತ್ ಕಲ್ಯಾಣವನ್ನು ಮಾಡಪ್ಪ, ನೀ ಲೋಕ ಸಂಚಾರವನ್ನು ಮಾಡು, ನಿನ್ನನ್ನು ಯಾರು ನಂಬಿ ಬರ್ತಾರಲ್ಲ ಅವ್ರಿಗೆ ನೀನು ಉದ್ಧಾರ ಮಾಡಂತ ಹೇಳಿಕರ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರಂತ. ಆವಾಗ ಅವ್ರನ್ನ ಬಿಟ್ಟು ಹೋಗಾಕ ಮನಸ್ಸಿಲ್ಲ, ಸದ್ಗುರುಗಳನ್ನು ಬಿಟ್ಟು ಹೋಗಾಕ ಯಲ್ಲಾಲಿಂಗ ಅಪ್ಪವರಿಗೆ ಮನಸ್ಸಾಗವಲ್ತು. ಆವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು ಪಾದ ಗಟ್ಟಿಯಾಗಿ ಹಿಡಿದು ಹೇಳ್ತಾರೆ ಏನಂತಂದ್ರೆ, ಯಪ್ಪ ಸಂಚಾರಕ್ಕೆ ನಾನು ಬಿಟ್ಟು ಕೊಡಾಕತ್ತರಿ, ಕರೆ ನನಗೆ ನಿಮ್ಮನ್ನ ಬಿಟ್ಟು ಹೋಗಾಕ ಮನಸ್ಸಾಗವಲ್ತಂಥೇಳಿ ದುಃಖ ಪಡಾಕತ್ತರಂತ. ಆವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಯಲ್ಲಾಲಿಂಗ ಅಪ್ಪವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತ, ಯಲ್ಲಾಲಿಂಗ ಈಗ ಹೋಗು, ನಿನ್ನ ಕರ್ತವ್ಯವನ್ನು ನೀ ಮಾಡು, ನಿನ್ನ ಕಾರ್ಯವನ್ನು ನೀ ಮಾಡುವಾಗ ನೀ ಏನು ನನಗೆ ಶಿಷ್ಯನಾಗಿ ಬಂದ ಶರಣಾಗಿ ನನ್ನ ಸೇವೆಯನ್ನು ಮಾಡಿದಲ್ಲ, ಆ ಋಣವನ್ನು ತೀರಿಸಾಕ ನಾನೇ ನಿನ್ನ ಶಿಷ್ಯನಾಗಿ ಹುಟ್ಟಿ ಬರ್ತೇನೆ, ಹೋಗಪ್ಪ ಚಿಂತೆ ಮಾಡೋಕ್ಕೆ ಹೋಗಬೇಡ, ನಾ ಬಂದು ನಿನಗೆ ಮತ್ತೆ ಆವಾಗ ದರ್ಶನವನ್ನು ಕೊಡ್ತೇನೆ, ಪುನರ್ಜನ್ಮದೊಳಗೆ ನಿನಗೆ ನಾನೇ ಬಂದು ಸ್ವತಃ ನಿನಗೆ ದರ್ಶನವನ್ನು ಕೊಟ್ಟು ನಿನ್ನ ಅಂತ್ಯಕಾಲದೊಳಗಿನೂ ಸಹಿತ ನೀನು ಐಕ್ಯವಾಗುವ ಸಮಯದಲ್ಲಿಯೂ ಸಹಿತ ನಾನು ನಿನ್ನ ಜೊಡೆನ ಇದ್ದಕ್ಕಾರ ನಿನ್ನ ಒಂದು ಇಚ್ಛೆಯನ್ನು ಪೂರ್ಣ ಮಾಡ್ತೀನಿ ಅಂಥೇಳಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಯಲ್ಲಾಲಿಂಗ ಅಪ್ಪವರಿಗೆ ಆಶೀರ್ವಾದವನ್ನು ಮಾಡಿದ್ರಂತ. ಆವಾಗ ಯಲ್ಲಾಲಿಂಗ ಅಪ್ಪವರು ಸಂಚಾರ ಮಾಡ್ಕೊತ ಇದ್ದಾಗ ಪ್ರತಿನಿತ್ಯವೂ ಸಹಿತ ಒಂದು ಸಾರಿ ತಮ್ಮ ಗುರುಗಳನ್ನ ಸ್ಮರಿಸಿದ ಕೂಡಲೇ ಅಂತಿದ್ರಂತ, ಯಪ್ಪ ನಾ ಇದ್ದಲ್ಲಿ ಮತ್ತೆ ಹಳ್ಳಿ ಬರ್ತೇನಂತ ಹೇಳಿದಿ, ಯಾವಾಗ ನೀ ಬರ್ತೀಪ ಯಾವಾಗ ನೀ ಬರ್ತೀಪ ಅಂಥೇಳಿ ಅನುಷ್ಠಾನಕ್ಕೆ ಕುಂತಾಗ ಒಮ್ಮೆ ಯಲ್ಲಾಲಿಂಗ ಅಪ್ಪಾಜಿಯವರು ತಮ್ಮ ಗುರುಗಳ ದಾರಿ ನೋಡ್ತಿದ್ರಂತ. ಆವಾಗ ಯಾವಾಗ ಚನ್ವೀರಯ್ಯನವರು ಮತ್ತು ಶರಣಮ್ಮ ತಾಯಿಗೆ ಜಂಬಿಗೆ ಒಳಗೆ ಒಂದು ಪುತ್ರ ಶ್ರೇಷ್ಠ ಜನ್ಮವನ್ನು ತಾಳಿದ, ಆವಾಗ ಇಲ್ಲಿ ಜನ್ಮವನ್ನು ತಾಳಿದ ಕೂಸು ಅಲ್ಲಿ ಮುಗುಳುಕೋಡದೊಳಗೆ ಕುಂತಹ ಯಲ್ಲಾಲಿಂಗ ಅಪ್ಪಾಜಿಯವರು ಹೇಳಕ್ತಾರೆ ಏನಂತಂದ್ರೆ, ಇವತ್ತು ನಮ್ಮ ಸದ್ಗುರುನಾಥ ಹುಟ್ಟಿ ಬಂದಪ್ಪ, ನನಗೆ ಮಾತು ಕೊಟ್ಟಂಗೆ ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಇವತ್ತು ಸಣ್ಣ ಕೂಸಾಗಿ ಹುಟ್ಟಿದನಪ್ಪ, ಅವನ ದರ್ಶನವನ್ನು ನೀವು ತಗೊಳ್ರಿ ನಾನು ತಗೋತೇನೆ ಬರ್ರಿ ಅಂತ ಹೇಳಿಕಾರ ಮುಗುಳುಕೋಡ ಮತ್ತು
ಆ ಒಂದು ಜಿಡ್ಗ ಸುತ್ತಮುತ್ತಲು ಇರುವಂಥ ಎಲ್ಲ ಭಕ್ತರನ್ನು ಕೂಡಿ ಕರ್ಕೊಂಡು ಹೋಗಿ ಜಂಬಿಗಿಗೆ ಹೋಗಿದ್ದಾರೆ. ಜಂಬಿಗಿಗೆ ಹೋಗಿ ತಮ್ಮ ಗುರುಗಳಾದಂತಹ ಲಚ್ಚಾನ ಸಿದ್ಧಲಿಂಗ ಮಹಾರಾಜರನ್ನ ಈ ಮಗು ಆಗಿ ಹುಟ್ಟಿ ಬಂದಾರಂತ ಹೇಳ್ಯಾರ. ಅವ್ರು ಏನು ಮಾಡಿದ್ರಂತಂದ್ರೆ ಆ ಮಗುವನ್ನು ತಮ್ಮ ಮಡಿಲಿನೊಳಗೆ ಇಟ್ಟುಕೊಂಡು ಜಿಗದಾಡಿದ್ರಂತ, ಆನಂದ ಬಾಷ್ಪಗಳನ್ನು ಸುರಿಸಿದ್ರಂತ. ಸದ್ಗುರುನಾಥ, ನೀ ನನಗೆ ಮಾತು ಕೊಟ್ಟ ಪ್ರಕಾರವಾಗಿ ಈ ಬಾಲರೂಪದಿಂದ ನನಗೆ ದರ್ಶನವನ್ನು ಕೊಟ್ಟಿ ಅಂತ ಹೇಳಿಕಾರ. ಆನಂದವನ್ನು ಪಟ್ಟಿದ್ರಂತ ಗೊತ್ತಕ್ಕತಿ. ಅಂದ್ರೆ ಸಿದ್ಧರಾಮೇಶ್ವರ ಅಂತಂದ್ರೆ, ಸಿದ್ಧರಾಮೇಶ್ವರ ಅಂತಂದ್ರೆ ಎಲ್ಲ ಲಿಂಗ ಮಹಾರಾಜರ ಗುರುಗಳಾದಂತಹ ಸಿದ್ಧಲಿಂಗ ಅಪ್ಪನ ಸ್ಮರಣೆಯನ್ನ ಮಾಡುವುದನ್ನ ಈ ಹೆಸರಿನ ಅರ್ಥ. ಇನ್ನು ನಾಲ್ಕನೇ ಹೆಸರು ಯಾವುದಪ್ಪ ಅಂತಂದ್ರೆ ಅಪ್ಪಾಜಿ. ಅಪ್ಪಾಜಿ ಎನ್ನುವಂತಹ ಶಬ್ದವನ್ನು ಮುಗುಳಕೂಡ ಸಂಸ್ಥಾನದಲ್ಲಿ ಆದಂತಹ ಎಲ್ಲ ಮಹಾತ್ಮರಿಗೂ ವಿಶೇಷವಾಗಿ ಉಚ್ಚಾರ ಮಾಡುವಂಥದ್ದು. ಸಿದ್ಧಲಿಂಗ ಅಪ್ಪಾಜಿಯವರು ಅಂತಂದರು, ಎಲ್ಲ ಲಿಂಗ ಅಪ್ಪಾಜಿಯವರು ಅಂತಂದರು, ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಅಂತಂದರು, ಸದ್ಗುರು ಮುರುಘರಾಜೇಂದ್ರ ಅಪ್ಪಾಜಿಯವರು ಅಂತೇಳಿ ಈಗಾದರೂ ಸಹಿತ ನಾವು ಎಲ್ಲರೂ ಸಹಿತ ಕರೆಯಕತ್ತೀವಲ್ಲ ಹಂಗೆ. ಅಲ್ಲಿನೂ ಅಪ್ಪಾಜಿ ಎನ್ನುವಂಥ ಶಬ್ದ ಬಂತು. ಅದರ ಮುಖ್ಯವಾದಂಥ ಸ್ವಲ್ಪ ವಿಷಯವನ್ನು ತಿಳ್ಕೊಂತ ಮುಂದೆ ಹೋದಾಗ ನಮಗೆ ಗೊತ್ತಕ್ಕತಿ ಏನಂತಂದ್ರೆ, ಕಲಬುರಗಿಯ ಶರಣ ಬಸವೇಶ್ವರ ಮಹಾಸ್ವಾಮಿಗಳ ಸಂಸ್ಥಾನ ಮಠ, ಶರಣ ಬಸವೇಶ್ವರರಿಗೂ ಸಹಿತ ಅಪ್ಪಾಜಿ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡೋದು ಅಲ್ಲಿಂದ. ಶರಣ ಬಸವೇಶ್ವರ ಅಪ್ಪಾಜಿ ಅಂತೇಳಿ ಕರೀತಾರೆ. ದೊಡ್ಡಪ್ಪ ಅಪ್ಪಾಜಿ ಅಂಥೇಳಿನೂ ಮಹಾತ್ಮರಿಗೆ ಅಲ್ಲಿ ಬಂದಂತಹ ಪೂಜ್ಯರನ್ನು ದೊಡ್ಡಪ್ಪ ಅಪ್ಪಾಜಿ ಅಂಥೇಳಿ ಕರೆಯುವಂತಹ ಒಂದು ವಾಡಿಕೆ ಇದ್ದ ಪ್ರಕಾರವಾಗಿ ಅವರ ಆರಾಧ್ಯ ದೇವರು ಯಾರಂತಂದ್ರೆ, ಕಲಬುರಗಿಯ ಶರಣ ಬಸವೇಶ್ವರರು ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಮನೆತನದ ಆರಾಧ್ಯ ದೇವರು. ಅವರ ತಂದೆ ತಾಯಿಗಳಾದಂಥ ಶರಣಮ್ಮ ಮತ್ತು ಚನ್ನವೀರಯ್ಯನವರು ಆ ಒಬ್ಬ ಶರಣ ಬಸವೇಶ್ವರ, ಕಲಬುರಗಿಯ ಶರಣ ಬಸವೇಶ್ವರರ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದ್ರು. ತ್ರಿಕಾಲ ದಾಸೋಹವನ್ನು ನಡೆಸುವಂಥದ್ದು, ಬಂದ ಭಕ್ತರನ್ನು ಕಾಮಧೇನು ಕಲ್ಪವೃಕ್ಷವಾಗಿ ಅನುಗ್ರಹಿಸುವಂತಹ ಕರ್ನಾಟಕದ ಮುಖ್ಯ ಕ್ಷೇತ್ರಗಳಲ್ಲಿ ಒಂದು ಅಗ್ರಗಣ್ಯ ಕ್ಷೇತ್ರವಾದಂತಹ ಆ ಒಂದು ಶರಣ ಬಸವೇಶ್ವರ ಅಪ್ಪಾಜಿಯವರ ಸ್ಮರಣೆಯನ್ನು ಮಾಡುವುದು. ದೊಡ್ಡಪ್ಪ ಅಪ್ಪಾಜಿಯವರು ಏನು ಆಗಿನ ಕಾಲದೊಳಗೆ ಅಲ್ಲೇ ಪೂಜ್ಯರು ಪೀಠಸ್ಥರಿದ್ದರು, ಅವರು ಬೆಟ್ಟಿಗೆ ಹೋದಾಗ ಕಲಬುರಗಿ ಒಳಗೆ ಈ ದಂಪತಿಗಳನ್ನು ನೋಡಿ ತಾಯಿ ಶರಣಮ್ಮನನ್ನು ಹಂತೇಕ ಕರೆದು ಆಕೆ ತಲೆ ಮೇಲೆ ಕೈ ಇಟ್ಟು, ದೊಡ್ಡಪ್ಪ ಅಪ್ಪಾಜಿಯವರು ಆ ಶರಣ ಬಸವೇಶ್ವರ ಸಂಸ್ಥಾನದ ಅಧಿಪತಿಗಳು ಹೇಳಿದ್ರಂತ ಏನಂತಂದ್ರೆ, ಯವ್ವ ನೀ ಭಾಳ ಪುಣ್ಯವಂತಿದ್ದೀ, ನಿನ್ನ ಭಾಗ್ಯೋದಯ ಆಗ್ಯದ, ಯಾಕಂತಂದ್ರೆ ನಿನ್ನ ಹೊಟ್ಟೆ ಒಳಗೆ ಸಾಕ್ಷಾತ್ ಪರಮೇಶ್ವರನ ಹುಟ್ಟಿ ಬರಮದಾನವ, ಅವ ಮಾತಾಡಿದ್ದನ ವೇದಕ್ಕತಿ, ಅವ ನಡೆದಿದ್ದನ ಪಾವನವಾಗ್ತೈತಿವ, ಅವ ದೊಡ್ಡ ಮಹಾತ್ಮನಾಗ್ತಾನ, ನಂಬಿ ಬಂದಂತಹ ಭಕ್ತರಿಗೆ ಸಾಕ್ಷಾತ್ ತಾಯಿಯಾಗಿ ನಿಂತು ರಕ್ಷಣೆ ಮಾಡ್ತಾನವ ಅಂತ ಹೇಳಿಕಾರ. ತಾಯಿಯಾದಂತಹ ಶರಣಮ್ಮಗೆ ದೊಡ್ಡಪ್ಪ ಅಪ್ಪಾಜಿಯವರು ಆಶೀರ್ವಾದ ಮಾಡಿದ್ರಂತ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಏನಂತಂದ್ರೆ, ಇವತ್ತು ನಾವು ಚರ್ಚೆ ಮಾಡಕತ್ತೀವಿ ಅದರ ಬಗ್ಗೆ, ಆ ಮೂಲಕೂಡ ಸಂಸ್ಥಾನದ ಮಹಾತ್ಮರಾದಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿ. ಹಂಗಂದ್ರೆ ಈ ಹೆಸರಿನೊಳಗಿರುವಂತಹ ಆ ಷಡಕ್ಷರಿ ಅಂದ್ರೆ ಓಂ ನಮ ಶಿವಾಯ ಎನ್ನುವ ಮಹಾಮಂತ್ರದ ಒಂದು ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಿದಂತಹ ಮಹಾತ್ಮ. ಶಿವಯೋಗಿ ಅಂತಂದ್ರೆ ಆ ಒಂದು ಮುರುಘರಾಜೇಂದ್ರ ಶಿವಯೋಗಿಗಳು ಅಥಣಿಯ ಮುರುಘಪ್ಪಜ್ಜನವರನ್ನ ಸ್ಮರಣೆ ಮಾಡುವಂತಹ ಪುಣ್ಯವಾದಂತಹ ಒಂದು ಶಬ್ದ. ಇನ್ನೊಂದು ಸಿದ್ಧರಾಮೇಶ್ವರ ಅಂತಂದ್ರೆ ಸದ್ಗುರುಗಳಾದಂತಹ ಲಚ್ಚಾಣದ ಸಿದ್ದಪ್ಪ ಮಹಾರಾಜರನ್ನ ಸ್ಮರಣೆ ಮಾಡುವಂಥದ್ದು. ಮತ್ತೊಂದು ಅಪ್ಪಾಜಿ ಅಂತಂದ್ರೆ ಶರಣ ಬಸವೇಶ್ವರ ಮಹಾತ್ಮರನ್ನ ಸ್ಮರಣೆ ಮಾಡೋದು. ಇದೆಷ್ಟು ಪುಣ್ಯದೈತೆ ಅಂದ್ರೆ, ಯಾರ ಭಕ್ತಿಯಿಂದ ಇದನ್ನು ಕೇಳ್ತಾರ, ಯಾರ ಭಕ್ತಿಯಿಂದ ಇದನ್ನು ಮನನ ಮಾಡ್ತಾರ, ನಾ ಹೆಂಗೆ ರಾತ್ರಿ ಹಗಲಿ ಇದನ್ನು ಮನನ ಮಾಡಿ ತಮ್ಮ ಮುಂದೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಲ್ಲ, ಹಂಗೆ ತಾವೂ ಸಹಿತ ಇದನ್ನು ಸ್ವಲ್ಪ ಅಂತರಂಗದೊಳಗೆ ಹೊಕ್ಕ ನೋಡ್ರಿ, ಆ ಹೆಸರಿನೊಳಗನ ಪರಮಾತ್ಮನಿದ್ದಾನ. ಅದಕ್ಕಾಗಿ ಅಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಸಂಪೂರ್ಣವಾದಂಥ ಆಶೀರ್ವಾದ ನಮ್ಮ ಮ್ಯಾಲೆ ಸದಾಕಾಲಿರಲಿ ಅಂತ ಹೇಳ್ಕಾರ. ಅವರ ಶ್ರೀಚರಣಕ್ಕೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ.
1997ನೇ ಇಸ್ವಿ ಒಳಗ ಬೆಳಗಾವದೊಳಗ ಇರುವಂತಹ ಮಹಂತೇಶ್ ನಗರದೊಳಗ ಅಪ್ಪಾಜಿಯವರು ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಆವಾಗ ಅಲ್ಲಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಅಲ್ಲಿ ಉದ್ಘಾಟನೆಗೆ ಬಂದಿದ್ದರು. ಆವಾಗ ಬಂದಾಗ ಎಲ್ಲರೂ ಪಾಳೆ ಹಚ್ಚಿ ನಿಂತಿದ್ರು, ನಾನೂ ಪಾಳೆ ಹಚ್ಚಿ ನಿಂತಿದ್ದೆ. ಆವಾಗ ನನ್ನ ದೂರಿನಿಂದ ನೋಡಿ ಕರೆದು ನನಗೆ ಹೆಗಲ ಮೇಲೆ ಕೈ ಇಟ್ಟ, ನನಗೆ ಒಂದು ಮಾತಂದ್ರೆ ಅವರು ಏನಂತಂದ್ರೆ, ನೀ ಗುರುಪುತ್ರ ನದಿ ನೋಡಪ್ಪ, ನಿನಗೆ ಗುರುವಿನ ಆಶೀರ್ವಾದ ಐತಿ ಅಂತ ನೋಡ್ಕರ ಆಶೀರ್ವಾದ ಮಾಡಿದ್ರೆ ಇನ್ನೂ ಮಠ ನನಗೆ ನೆನಪೈತೆ. ಅದಕ್ಕಾಗಿ ಅಂತಹ ಪರಮ ಪೂಜ್ಯರ ಸಂಪೂರ್ಣವಾದಂತಹ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ, ನಮ್ಮೆಲ್ಲರ ಅಜ್ಞಾನವನ್ನು ದೂರ ಮಾಡಲಿ, ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನು ತಿಳ್ಕೊಳಕ್ಕೆ ನಾವು ಮುಂದೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ತಿಳಿದು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸದ್ಗುರುನಾಥನಿಗೆ ಅರ್ಪಿಸೋಣ.